ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಅಪೇಕ್ಷಿಂಗ್ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಮತ್ತು ಇವತ್ತು ನೀವು ನೋಡ್ತಿದ್ರೆ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಸಿಗುತ್ತೆ, ನಾವು ಹಾಕೋ ಹೊಸ ವಿಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು. ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಫೋನ್ ಕೂಡ ನೀವು ಚಾರ್ಜ್ ಹಾಕಿ ಮಕ್ಕೊಂಡಿರ್ತಾರೆ, ಮತ್ತು ಮತ್ತೆ ಫೋನ್ ಚಾರ್ಜ್ ಹಾಕಿ ಹೊರಗಡೆ ಎಲ್ಲ ಹೋಗಿರ್ತಾರೆ ಸ್ನೇಹಿತರೆ. ಹೋದಾಗ ನೀವು ಫೋನ್ ಚಾರ್ಜ್ ಕೇಳೋದಾಗಿರ್ಬೋದು, ಮತ್ತು ಫೋನಿನ ಚಾರ್ಜ್ ಬಟನ್ ಬಂದ್ ಮಾಡೋದಾಗಿರ್ಬೋದು ಸ್ನೇಹಿತರೆ. ಇಂಥ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಮನೆಯವರಾಗಿರ್ಬೋದು, ಯಾರೇ ಇಂಥ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ, ಅಂಥವ್ರನ್ನ ಈ ಬೇಗ ನೀವು ಕನ್ನಡಿಬೋದು. ಅದು ಹೇಗಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಂಡಂತಕ್ಕ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಿಮಗೆ ವಿಡಿಯೋ ಖಂಡಿತ ಇಷ್ಟವಾಗಿತ್ತು ಅನ್ಕೋತೀನಿ ಸ್ನೇಹಿತರೆ. ಮತ್ತು ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮಗೆ ನಾನು ಕೇಳೋದು 100 ಲೈಕ್ಸ್ ಕೇಳ್ತೇನೆ ಸ್ನೇಹಿತರೆ. ಈ ವಿಡಿಯೋ ಟಾರ್ಗೆಟ್ ಲೈಕ್ ಮೀರಿ 100 ಲೈಕ್ ಕೇಳ್ತೇನೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇಂಥ ವಿಡಿಯೋ ಮಾಡಲು ನಮಗೆ ತುಂಬಾ ಪ್ರೋತ್ಸಾಹ ಸಿಕ್ಕಂಗುತ್ತೆ. ಅಂಥವ್ರು ನೀವು ಬೇಗ ಕಣ್ಣು ಹಿಡಿದುಕೊಳ್ಳಬಹುದು ಸ್ನೇಹಿತರೆ. ನಿಮ್ಮ ಮನೆಯಂತೆ ಇಂಥ ಕೆಲಸ ಮಾಡ್ತಿರ್ತಾರೆ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಂಥ ನಿಮ್ಮ ಕೆಲಸ ಮಾಡ್ತಾರೆ. ನೀವು ಫೋನ್ ಚಾರ್ಜ್ ಹಾಕಿರ್ತೀರ, ಹಾಕಿದಾಗ ನಿಮ್ಮ ಮಕ್ಕೊಂಡಿರ್ತಾರೆ, ಅಂಥವಾಗ ನಿಮಗೆ ಫೋನ್ ಚಾರ್ಜ್ ರಿಮೂವ್ ಮಾಡೋದಾಗಿರ್ಬೋದು, ಇಂಥ ಕೆಲಸ ಮಾಡ್ತಿದ್ದಾರೆ. ಅಂಥವ್ರು ನೀವು ಈಸಿಯಾಗಿ ಕಣ್ಣು ಹಿಡಿಬೋದು ಒಂದು ಟ್ರಿಕ್ಕಿಂದ. ಅದು ಹೇಗಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡ್ತೀನಿ ನೋಡಿ. ನೀವು ಅದಕ್ಕೂ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಪ್ಲೇಸ್ಟೋರಲ್ಲಿ ಹೋಗ್ತೀನಿ. ಪ್ಲೇಸ್ಟೋರ್ ಹೋಗಿ ಸ್ನೇಹಿತರೆ, ಆ ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಪ್ಲೇಸ್ಟೋರ್ ಹೋಗಿ ಈ ಅಪ್ಲಿಕೇಶನ್ ಸರ್ಚ್ ಮಾಡಿ ಬರುತ್ತೆ, ಚಾರ್ಜರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಅಲಾರಾಮ್ ಅಂತ ಬರುತ್ತೆ ಸ್ನೇಹಿತರೆ. ಅದನ್ನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. 4.8 GB ಇದೆ ಸ್ನೇಹಿತರೆ, 100K ಅಂದರೆ ಡೌನ್ಲೋಡ್ ಇದೆ ಸ್ನೇಹಿತರೆ. ಇದು ತುಂಬ ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೊದಲು ಸ್ನೇಹಿತರೆ ಬೆಲ್ ಐಕನ್ ಥರ ಚಿತ್ರ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ 71% ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿದ್ರೆ 70% ಚಾರ್ಜ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಗ್ರ್ಯಾಂಡ್ ಪರ್ಮಿಷನ್ ಕೊಟ್ಟರೆ ಮಾತ್ರ ನಿಮಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಆನ್ ಕ್ಲಿಮೆ ಕ್ಲಿಕ್ ಮಾಡ್ತೀನಿ, ಈ ಥರ ನಿಮಗೆ ನೋಟಿಫಿಕೇಶನ್ ಬಂದು ಆನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಗ್ರ್ಯಾಂಡ್ ಪರ್ಮಿಷನ್ ಕೊಡಿ, ಎಲ್ಲಾದರೂ ಪರ್ಮಿಷನ್ ಕೊಟ್ಟ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೆಟಪ್ದ ವಾಲ್ಯೂಮ್ ಅಂತ ವಾಲ್ಯೂಮ್ ಎಷ್ಟು ಬೇಕು ನೀವು ಸೆಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಇಲ್ಲಿ ಇವನ್ನೆಲ್ಲ ಆನ್ ಮಾಡಿಕೊಳ್ಬೇಕು ಸ್ನೇಹಿತರೆ. ವಾಲ್ಯೂಮ್ ಇತ್ತಲ್ಲ ಇದೆ, ಇಂಥ ಅವನ್ನೆಲ್ಲ ಆನ್ ಮಾಡಿಕೊಂಡ ಮೇಲೆ ಈ ಥರ ಏನು ಡಿಪೆಂಡ್ ಮಾಡೋದು, ಇಂಥ ಆನ್ ಮಾಡಿಕೊಡಿ. 3 ಆಪ್ಷನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಆಟೋಮೆಟಿಕ್ ಹುಡುಗುತ್ತೆ. ಇಲ್ಲಿ ಇದ್ರ ಮೇಲೆ ಸೆಟಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ತೋರಿಸ್ತೇನೆ ಸ್ನೇಹಿತರೆ ನೋಡ್ಬೋದು. ಇಲ್ಲಿ ನಿಮಗೆ ಒಂದು 4 ಪಿನ್ ಕೇಳುತ್ತೆ, 4 ಪಿನ್ ಹಾಕಬೇಕು ಸ್ನೇಹಿತರೆ. ನಾನು 4 ಪಿನ್ ಹಾಕಿದ್ದೇನೆ ಸ್ನೇಹಿತರೆ. ಹಾಗಾಗಿ ನನಗೆ ಈ ಥರ 4 ಪಿನ್ ಹಾಕಿದ ಅಂದರೆ ನಿಮಗೆ ಈ 4 ಪಿನ್ ಹಾಕಿದಾಗ ನಿಮ್ಮ ಅದು ಅಲಾರಾಮ್ ಬಂದ್ ಆಗುತ್ತೆ ಸ್ನೇಹಿತರೆ. ನೀವೇ ಹೋಗಿ ಖುದ್ದಾಗಿ ಹೋಗಿ ಅಪ್ಲಿಕೇಶನ್ ಅದನ್ನು ಸೌಂಡ್ ಕೂಡ ನೀವು ಬಂದ್ ಮಾಡಿ, ನಿಮಗೆ ಒಂದು ಸೌಂಡ್ ಅಲಾರಾಮ್ ಕೂಡ ಬರುತ್ತೆ ಸ್ನೇಹಿತರೆ. ನಿಮ್ಮ ಫೋನ್ ಚಾರ್ಜ್ ಹಾಕಿರ್ತಾರೋ, ಯಾರ ಫೋನ್ ಚಾರ್ಜ್ ಕೇಳ್ತಾರೆ, ಕಿತ್ತ ಮೇಲೆ ನಿಮಗೆ ಒಂದು ಸೌಂಡ್ ಬರುತ್ತೆ, ಅಲಾರಾಮ್ ಸೌಂಡ್ ಬರುತ್ತೆ. ನೀವು ಅವನ ಸೌಂಡ್ ಅದು ಅವ್ರಿಗೆ ಬಂದ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರೆ ಅವರಿಗೆ ವೈಬ್ರೇಷನ್ ಆಗೋದು, ಫ್ಲ್ಯಾಶ್ ಲೈಟ್ ಆನ್ ಆಗೋದು ಮಾಡುತ್ತೆ ಸ್ನೇಹಿತರೆ. ಅವರಿಗೆ ಬಂದ್ ಮಾಡೋಕ್ಕೆ ಗೊಂತಾಗಲ್ಲ, ಬಿಟ್ಟು ಓಡುತ್ತಾರೆ ಸಿಗುತ್ತೆ. ಆ ಟೈಮಲ್ಲಿ ನೀವು ಎದ್ದು ಹೋಗಿ ಅವ್ರನ್ನ ಯಾರನ್ನು ಕಂಡುಹಿಡಿಬೋದು, ಮತ್ತು ಅವಾಗ ಅವರಿಗೆ ಬಂದ್ ಮಾಡೋಕ್ಕೆ ಬರಲ್ಲ, ಏನೇ ಲಾಕ್ ಕೂತ್ಕಿರೋ ಅದು ಬಂದೇ ಆಗೋಲ್ಲ ಸ್ನೇಹಿತರೆ. ಅವಾಗ ನೀವು ಹೋಗಿ ಈ ಪಿನ್ ಹಾಕಿದಾಗ ಮಾತ್ರ ಅದು ನಿಮಗೆ ಬಂದ್ ಆಗುತ್ತೆ ಸ್ನೇಹಿತರೆ. ಅವಾಗ ಬಟನ್ ಬಂದ್ ಆಗೋಲ್ಲ ಸ್ನೇಹಿತರೆ. ಅಂಥವ್ರನ್ನ ಈಸಿಯಾಗಿ ನೀವು ಕಂಡುಹಿಡಿಬೋದು ಸ್ನೇಹಿತರೆ. ಹೀಗೆ ನಾನು ಪಿನ್ ಹಾಕಿದ್ದೀನಿ ಸ್ನೇಹಿತರೆ, 1 2 3 4 ಅಂತ ಫೋನ್ ಪಿನ್ ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲಿ ಕುಕ್ಕಿ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಈ ಥರ ಕಾಣುತ್ತೆ 1 2 3 4 ಅಂತ ಹಾಗೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆ ಪಿನ್ ಬೇಕಾದ್ರೆ ಸೆಟಪ್ ಮಾಡಿಕೊಳ್ಬೋದು ಸ್ನೇಹಿತರೆ. ನಾನು ರಿಮೂವ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಅದು ಸರಿ, ನಾನು ಇಲ್ಲಿ ಬ್ಯಾಕ್ ಪಡ್ತೀನಿ. ಬ್ಯಾಕ್ ಬಂದಮೇಲೆ ನೋಡ್ಬೋದು ಸ್ನೇಹಿತರೆ, ನಿಮಗೆ ಯಾರು ರಿಂಗ್ ಟೂನ್ ಬೇಕಲ್ಲ ಆ ರಿಂಗ್ ಟೂನ್ ಕೂಡ ಹಾಕೋಬೋದು. ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನೇ ಫೋನಲ್ಲಿರುವ ರಿಂಗ್ ಟೂನ್ ಕೂಡ ಬರುತ್ತೇನೆ, ಅದನ್ನು ಕೂಡ ಸೆಟಪ್ ಮಾಡಿಕೊಳ್ಬೋದು. ನಾನು ಈ ಸೆಟಪ್ ಮಾಡಿದ್ದೀನಿ, ನಿಮ್ಗೆ ಯಾವ ರಿಂಗ್ ಟೂನ್ ಬೇಕೋ ಅದನ್ನು ಹಾಕಿಕೊಳ್ಬೋದು ಸ್ನೇಹಿತರೆ. ಇದು ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಿಮ್ಮ ಫೋನ್ ರೀಚಾರ್ಜ್ ಯಾರು ರಿಮೂವ್ ಮಾಡ್ತಿದ್ರೆ ಅಂಥವ್ರನ್ನ ಕಂಡುಹಿಡಿಯಲು ಇದು ಅದ್ಭುತ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇಂಥ ಟ್ರಿಕ್ಗಳು ನೀವು ತಿಳಿದುಕೊಳ್ಬೇಕಂದ್ರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಸಿಗುತ್ತೀನಿ. ಹೊಸ ವಿಡಿಯೋ ನೀವು ಬೇಗ ಪಡೆದುಕೊಳ್ಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ಜೈ ಕರ್ನಾಟಕ. ಮತ್ತು ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಇಷ್ಟವಾದರೆ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ.